ನಮಸ್ಕಾರ, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವಿವತ್ತೊಂದು ಸೂಪರಾದ ಹ್ಯಾಂಡ್ ಬ್ಯಾಗನ್ನು ಹೊಲಿಯೋದು ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಾನಿಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕ್ವಿಲ್ಟ್ ಅಲ್ಲದೆ ಇರೋ ಬಟ್ಟೆನೂ ಕೂಡ ತೊಗೊಂಡಿದ್ದೀನಿ. ಇಲ್ಲೊಂದು ಇಲ್ಲೊಂದು ಸುಮಾರು ಪೀಸ್ಗಳನ್ನು ತೊಗೊಂಡಿದ್ದೀನಿ ಇವತ್ತು. ಇದು ಯಾವ್ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಪ್ಲೀಸ್ ಫಾಲೋ ಮಾಡಿ. ಅದರಲ್ಲೂ ಕೂಡ ವೆರೈಟಿ ವೆರೈಟಿಯಾದ ವೀಡಿಯೋಗಳು ಬರ್ತಾ ಇರುತ್ತೆ. ಈಗ ಯಾವ ಅಳತೆಯ ಬಟ್ಟೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳೇಬಿಡ್ತೀನಿ. 14 ಇಂಚು ಉದ್ದ, ಹಾಗೆ 8.5 ಇಂಚು ಅಗಲ. ನೋಡಿ, 8.5 ಇಂಚು ಅಗಲ, 14 ಇಂಚು ಉದ್ದ, 8.5 ಇಂಚು ಅಗಲದ ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಒಂದು ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 6.5 ಇಂಚಿನ ಉದ್ದ, ಹಾಗೆ 5.5 ಇಂಚಿನ ಅಗಲದ ಬಟ್ಟೆಯನ್ನು ಎರಡು ಪೀಸಾಗಿ ತೊಗೊಂಡಿದ್ದೀನಿ. ಹಾಗೆ ಹ್ಯಾಂಡಲಿಗೆ 12 ಇಂಚಿನ ಉದ್ದದ ಬಟ್ಟೆ, ಹಾಗೆ ಅಗಲ ಬಂದು 3 ಇಂಚು, ಅದನ್ನು ಕೂಡ ಎರಡು ಪೀಸಾಗಿ ತೊಗೊಂಡಿದ್ದೀನಿ. ಈಗ ನಾವಿದನ್ನು ಹ್ಯಾಂಡಲಾಗಿ ಹೊಲ್ಕೋಬೇಕು. ಏನು ಮಾಡಬೇಕಪ್ಪ ಅಂದರೆ ಹೀಗೆ ಒಂದ್ಸರಿ ಫೋಲ್ಡು, ಮತ್ತು ಅದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಇಲ್ಲೊಂದು ಸ್ಟಿಚ್ಚು, ಎರಡು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ಈಗ ನೋಡಿ, ಎರಡು ಹ್ಯಾಂಡಲ್ ಆಯಿತು. ಈಗ ಏನು ಮಾಡಬೇಕು, ಮೇನ್ ಪೀಸನ್ನು ತಗೋಬೇಕು. ಮೇನ್ ಪೀಸ್ ತಗೊಂಡು ಮಿಡ್ಲ್ ಮಾರ್ಕನ್ನು ಮಾಡ್ಕೊಬೇಕು. ಹಾಗೆ ಈ ಕಡೆಯೂ ಅಷ್ಟೇ ಮಿಡ್ಲ್ ಮಾರ್ಕನ್ನು ಮಾಡ್ಕೊಬೇಕು. ಈಗ ಮಿಡ್ಲಿಗೆ ಬರೋ ರೀತಿಯಲ್ಲಿ ಹೀಗೆ ಒಂದು ಸ್ವಲ್ಪ, ಒಂದು ಅರ್ಧರ್ಧ ಇಂಚಿನಷ್ಟು ಗ್ಯಾಪ್ ಅಷ್ಟು. ಇಲ್ಲ ಅಂತಂದರೆ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ಈ ಬಟ್ಟೆಯ ಅಳತೆಯಷ್ಟು ನಾವು ಹೀಗೆ ಫೋಲ್ಡ್ ಮಾಡಿ ಹೊಲಿಬೇಕು. ಈಗ ನಾನು ಇದು ಮಾಡಿದ್ನಲ್ಲ, ಅಷ್ಟೇ ಸಾಕು. ಒಂದು ಅರ್ಧರ್ಧ ಇಂಚಷ್ಟು ಹೀಗೆ ಫೋಲ್ಡ್ ಮಾಡಿ ಹೀಗೆ ಒಂದು ಉದ್ದ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಅಂದರೆ ಒಂದೊಂದು ಇಂಚಿನ ಡಿಫ್ರೆನ್ಸಲ್ಲಿ ಈ ರೀತಿ ಒಂದೊಂದು ಅರ್ಧರ್ಧ ಇಂಚು ನಾವು ಸೇರಿಸಿ ಹೊಲ್ಕೋಬೇಕು. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಪೌಚ್ ಬರುತ್ತೆ ಅಂತ. ಇಷ್ಟು ಆದಮೇಲೆ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ 1 ಇಂಚು ಹೀಗೆ ಕ್ರಾಸಾಗಿ ಕಟ್ ಮಾಡ್ಕೊಬೇಕು. ಕ್ರಾಸಾಗಿ ಮೀನ್ಸ್ ಕರೆಕ್ಟಾಗಿ ಒಂದು ಸ್ಕ್ವಯರ್ ಶೇಪನ್ನು ನಾವಿಲ್ಲಿ ಕಟ್ ಮಾಡ್ಕೊಬೇಕು. ಕರೆಕ್ಟ್ 1 ಇಂಚು ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿ ಜಾಸ್ತಿ ಅಂದರೆ ಇದು ತುಂಬ ಸಣ್ಣ ಪೌಚ್ ಇದೆಯಲ್ಲ, ಅದಕ್ಕಾಗಿ ಬರೀ 1 ಇಂಚ್ ಅಷ್ಟೇ ಸಾಕಾಗತ್ತೆ. ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡಿ ತೆಕ್ಕೋಬೇಕು. ಎರಡು ಕಡೆ ಅಂದರೆ ನಾವು ದೊಡ್ಡ ಬ್ಯಾಗನ್ನು ಈ ರೀತಿಯಾಗಿ ಹೊಲಿತಾ ಇದ್ದೀವಿ ಅಂತ ಅಂದರೆ ನಾವು ಇದನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು. ನೋಡಿ, ಸಣ್ಣ ಕಟ್ ಮಾಡೋಕ್ಕೆ ಹೋದ ತಕ್ಷಣ ಇಲ್ಲೊಂದು ಚೂರು ದಾರ ಉಳ್ಕೊಳ್ಳೋದು ಜಾಸ್ತಿ. ಓಕೆ, ಈಗ ಏನು ಮಾಡಬೇಕು ಅಂತಂದರೆ, ಇಷ್ಟು ಅಗಲ ಇದೆಯಲ್ಲ, ಒಂದು ಪೀಸನ್ನು ಈ ರೀತಿಯಾಗಿ ಇಟ್ಕೊಂಡು, ಅಂದರೆ ನಾವೀಗ ಹೀಗೆ ಫೋಲ್ಡ್ ಮಾಡ್ತಾ ಇಲ್ಲ, ಜಸ್ಟು ಹೀಗೆ ಇಲ್ಲಿಂದ ಇಲ್ಲಿವರೆಗೆ ಸ್ಟಿಚ್ಚನ್ನು ಮಾಡ್ಕೊಬೇಕು. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಈ ರೀತಿಯಾಗಿ ಹೊಲ್ದು ಆದಮೇಲೆ ಇದನ್ನು ಇಲ್ಲಿ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿಯಾಗಿ ಬರಬೇಕು, ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ಇಲ್ಲಿ ಮೇಲ್ಗಡೆಯೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು.
ಇಲ್ಲ ಇನ್ನೂ ಒಂದು ಕೆಲಸವನ್ನು ಮಾಡ್ಬೋದು. ನಮಗೇನಾದರೂ ಇದು ಇನ್ನೂ ಸ್ಟಿಫಾಗಿ ಬರಬೇಕು ಅಂತ ಅನಿಸಿದ್ರೆ ಇದನ್ನು ಪೂರ್ತಿಯಾಗಿ ಇನ್ನೊಂದು ಸಾರಿ ಹೀಗೆ ಮಡಚಿ ಒಳಗಡೆ ಬರೋ ರೀತಿಯಲ್ಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೋದು. ಅಂದರೆ ಮೇಲ್ಗಡೆ ನಮಗೆ ಇಷ್ಟೇ ಬರುತ್ತೆ, ಯಾವ ರೀತಿ ಬೇಕಾದರೂ ಮಾಡ್ಕೊಬೋದು. ನಾನು ಈ ರೀತಿ ಅಂದರೆ ಒಳಗಡೆ ಎರಡು ಬಟ್ಟೆಯನ್ನು ಹಾಕಿದ್ರೆ ಈ ರೀತಿಯಾಗಿ ಮಾಡೋ ಅವಶ್ಯಕತೆ ಇಲ್ಲ. ನಾವೇನೇನು ಒಳಗಡೆ ಬಟ್ಟೆ ಒಂದನ್ನೇ ತೊಗೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋತೀನಿ. ನಾವು ಇನ್ನೊಂದು ಬಟ್ಟೆ ಈ ಕಡೆ ಹೊಲಿಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ಹೊಲಿಯೋದನ್ನು ಕೂಡ ತೋರಿಸ್ತೀನಿ. ಈಗ ಇದ್ರ ಮೇಲೊಂದು ಸ್ಟಿಚ್ಚನ್ನು ಹಾಕ್ಕೋಬರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಈ ಕಡೆಗೆ ನಾವು ಹೊಲಿಯೋಣ. ಈ ಕಡೆ ಹೊಲಿಬೇಕಾದ್ರೆ ಏನು ಮಾಡ್ಕೊಂಬಿಡ್ಬೋದು ಅಂತಂದರೆ ಇನ್ನೊಂದು ರೀತಿ ತೋರಿಸ್ತೀನಿ ಅಂತನ್ನಲ್ಲ, ಇಲ್ಲಿ ನಾವು ಎರಡು ಅಂದರೆ ಒಂದು ಮಡಿಕೆಯನ್ನು ಮಾಡ್ಕೊಬೇಕು. ಹೀಗೆ ಫೋಲ್ಡನ್ನು ಮಾಡಿಕೊಂಡು ಈ ಎರಡೂ ತುದಿಯನ್ನು ಅಂದರೆ ಈ ಎರಡು ತುದಿ ನಾವು ಜಾಯಿಂಟ್ ಮಾಡಿ ಅಂದರೆ ಫೋಲ್ಡ್ ಮಾಡಿರ್ತೀವಲ್ಲ, ಆ ಫೋಲ್ಡ್ ಮಾಡಿರೋದು ಇಟ್ಟು ಹೀಗೆ ಹೊಲ್ಕೊಬೇಕು. ಹೊಲ್ಕೊಂಬರ್ತೀನಿ. ಆಮೇಲೆ ಹೀಗೆ ವಾಪಸ್ ತಗೊಂಡು ಇದನ್ನು ಇಲ್ಲಿಗೆ ಬರೋ ರೀತಿಯಲ್ಲಿ ಹೊಲಿಬೇಕು. ಈ ರೀತಿ ಮಾಡೋದಕ್ಕೂ ಆ ರೀತಿ ಮಾಡೋದಕ್ಕೂ ವ್ಯತ್ಯಾಸ ಒಂದೇ. ಅದಕ್ಕಾದರೆ ಒಂದು ಸ್ಟಿಚ್ಚು ಜಾಸ್ತಿ ಬರುತ್ತೆ, ಇದಕ್ಕಾದರೆ ಒಂದು ಸ್ಟಿಚ್ಚು ಕಡಿಮೆ ಬರುತ್ತೆ. ಎರಡೂ ಕೂಡ ಫಿನಿಷಿಂಗ್ ಸೇಮ್ ಬರುತ್ತೆ. ನಾನೀಗ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಈಗ ಸ್ಟಿಫ್ ಆಗಿ ಕೂರಲಿಕ್ಕೆ ಇಲ್ಲಿ ಮೇಲ್ಗಡೆನೂ ಕೂಡ ಒಂದೊಂದು ಸ್ಟಿಚ್. ನೋಡಿ ಎರಡಕ್ಕೂ ಕೂಡ ಏನೂ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಮೇಲ್ಗಡೆ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡೋಣ. ನೋಡಿ ಈಗ ಎರಡೂ ಕಡೆಯೂ ಕೂಡ ಸ್ಟಿಚ್ ಆಯಿತು. ಈಗ ನಾನು ವೆಲ್ಕ್ರೋನ ಒಂದಿಂಚಿನ ವೆಲ್ಕ್ರೋ ಒಂದಿಂಚಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರ ಮಧ್ಯ ಬರೋ ರೀತಿಯಲ್ಲಿ ಮಾರ್ಕನ್ನು ಮಾಡ್ಕೊಬೇಕು ಮೇಲ್ಗಡೆ. ಹೀಗೆ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಬೇಕು. ಇದು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಮಾಡಬೇಕು. ಈ ಕಡೆ ಒಂದು ಈ ಕಡೆ ಒಂದು ಸ್ಟಿಚ್ಚನ್ನು ಮಾಡ್ಕೊಂಬರ್ತೀನಿ. ನೋಡಿ ವೆಲ್ಕ್ರೋನ ಅಟ್ಯಾಚ್ ಮಾಡ್ಕೊಂಡಾಯಿತು. ಈಗ ವೆಲ್ಕ್ರೋಯಿಂದ ಒಂದೊಂದು ಇಂಚು ಈ ಕಡೆಗೆ ಒಂದೊಂದು ಇಂಚು ಈ ಕಡೆ ಒಂದು ಮಾರ್ಕ್ ಮಾಡ್ಕೊಬೇಕು. ಆಮೇಲೆ ಈ ಕಡೆ ಒಂದು ಮಾರ್ಕ್, ಹೀಗೆ ಎರಡು ಕಡೆಯೂ ಕೂಡ ಮಾರ್ಕನ್ನು ಮಾಡ್ಕೊಬೇಕು. ಏನಕ್ಕಂತಂದರೆ ಇಲ್ಲಿ ನಮ್ಮ ಹ್ಯಾಂಡಲ್ ಬರುತ್ತೆ. ಈಗ ಎರಡು ಕಡೆಯೂ ಕೂಡ ಮಾರ್ಕ್ ಮಾಡಿ ಆಯಿತು. ಈಗ ಈ ರೀತಿ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಒಂದು ಅರ್ಧ ಇಂಚಿನಷ್ಟು ಅಂತ ಅಂದ್ಕೊಳ್ಳಿ. ಇದಕ್ಕೆ ಕರೆಕ್ಟಾಗಿ ಮಧ್ಯದಲ್ಲಿ ಇಡಬೇಕು. ಇಟ್ಟು ಹೀಗೆ ಹೀಗೆ ಸ್ಟಿಚ್ ಪೂರ್ತಿ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ಕಡೆಯೂ ಅಷ್ಟೇ ಹೀಗೆ ಹೀಗೆ ಪೂರ್ತಿ ಅದು ಹ್ಯಾಂಡಲ್ ಗಟ್ಟಿಯಾಗಿ ಇರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಬರ್ತೀನಿ ಎರಡು ಕಡೆಯೂ ಕೂಡ. ನೋಡಿ ಹ್ಯಾಂಡಲ್ಲೂ ಕೂಡ ಅಟ್ಯಾಚ್ ಮಾಡಿ ಆಯಿತು. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಹೀಗೆ ಉಲ್ಟ ತಿರುಗಿಸ್ಕೊಂಡು ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ ಆ ಕಡೆ ಈ ಕಡೆ ಸ್ಟಿಚ್ ಮಾಡ್ಕೊಂಡು ಆಯಿತು. ಈಗ ಏನು ಮಾಡಬೇಕು, ಇದನ್ನು ನಾವು ಓಪನ್ ಮಾಡಿಕೊಂಡು ಹೀಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಅದನ್ನು ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈ ರೀತಿ ಇರುತ್ತಲ್ಲ, ಅದನ್ನು ಹೀಗೆ ಓಪನ್ ಮಾಡಿಕೊಂಡು ಜಾಯಿಂಟ್ ಮಾಡ್ಕೊಬೇಕು. ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಈಗ ಈ ಕಡೆ ಸ್ಟಿಚ್ ಕೂಡ ಮಾಡ್ಕೊಂಡಾಯಿತು. ಈಗ ಇದನ್ನು ಹಿಂದೆ ಮುಂದೆ ಮಾಡ್ಕೊಳ್ಳೋಣ. ಒಂದು ಕ್ಯೂಟಾದ ಹ್ಯಾಂಡ್ ಬ್ಯಾಗು ರೆಡಿಯಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಯಿತು. ಮಕ್ಕಳಿಗಂತೂ ಸಖತ್ ಇಷ್ಟ ಆಗಿಬಿಡತ್ತೆ. ಇಲ್ಲಿ ಕ್ಲೋಸ್ ಕೂಡ ಮಾಡ್ಕೊಬೋದು. ನೋಡಿ ಈ ರೀತಿಯಾದ ಪೌಚ್, ಪೌಚ್ ಅನ್ನೋದಕ್ಕಿಂತ ಹ್ಯಾಂಡ್ ಬ್ಯಾಗ್ ಎಷ್ಟು ಚೆನ್ನಾಗಿ ಕಲರ್ ಕಾಂಬಿನೇಷನ್ನು ಕೂಡ ಸೂಪರಾಗಿ ಕಾಣಿಸುತ್ತೆ.
ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವಿಡಿಯೋನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು. ನಿಮಗೆ ಯಾವ್ಯಾವ ರೀತಿಯ ವಿಡಿಯೋ ಬೇಕು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.